ಶ್ರೀನಿವಾಸರೇ, ಎಷ್ಟರ ಮಟ್ಟಿಗೆ ನಂಟು ಕಾಕತಾಳಿ ಅಂತ ಅನ್ಸಿದ್ರೆ ನಾವು ನೋಡ್ಬೇಕಂದ್ರೆ ಆ ರಾಮನ ವಿಗ್ರಹ ಇದೆ ನೋಡಿ, ಬಾಲರಾಮನ ವಿಗ್ರಹ ಹೆಗ್ಗಡದೇವನ ಕೋಟೆ ಹತ್ರ, ರಾಮದಾಸ ಅಂತ ಅಂಥವ್ರು ಆ ಹೆಸರಿನ ಒಬ್ಬ ವ್ಯಕ್ತಿಯ ಜಮೀನಲ್ಲಿ ಸಿಗುತ್ತಂತೆ. ಅವ್ರು ಯಾವುದೋ ಜನ್ಮದಲ್ಲಿ ರಾಮನಿಗೆ ದಾಸ ಆಗಿದ್ರೋ ಏನೋ ಗೊತ್ತಿಲ್ಲ, ರಾಮದಾಸ ಅನ್ನೋರ ಹೆಸರಿನ ಜಮೀನಲ್ಲಿ ಆ ಕಲ್ಲು ಸಿಗುತ್ತೆ ಅಂದ್ರೆ ಹೇಗೆ ಸರ್ ಇದು? ಅದೇ ಮೇಡಮ್, ದೈವ ಸಂಕಲ್ಪ, ಪ್ರತಿಯೊಂದು ಕೂಡ ದೇವರ ಇಚ್ಛೆಯಂತೆ ಆಗಿರುತ್ತೆ, ಅದ್ರ ಮುಖಾಂತರನೇ ಎಲ್ಲಾ ಕೆಲಸ ಕಾರ್ಯಗಳು ನಡೆಯುತ್ತೆ. ಹಾಗಾಗಿ ಅದು ನಮ್ಮ ಕರ್ನಾಟಕದಿಂದಾನೆ ಆಗಿದೆ, ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಈಗ ನನ್ನ ಆತ್ಮೀಯ ಗೆಳೆಯರಾದಂತ ವಿಜಯ್ ಗುಜರ್ ಅವರು ಶಾರ್ಜಾ ಮತ್ತೆ ದುಬೈನ ಒಂದು ದೊಡ್ಡ ಒಂದು ದೇವತಾ ಕಾರ್ಯಗಳನ್ನ ಮಾಡಿಕೊಂಡು ಬರೋದ್ರಲ್ಲಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಮೇಡಮ್. ನಾನು ಅವ್ರಿಗೆ ಎರಡು ಮಾತಾಡ್ಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಸರ್, ನಿಮ್ಮ ಒಂದು ಭಾವನೆಗಳನ್ನ ಹಂಚ್ಕೊಡಿ ಸರ್. ವಿಜಯ್ ಸರ್ ಅವರೇ, ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರಿ, ನಮಸ್ಕಾರ ಎಲ್ಲರಿಗೂ. ಆಕ್ಚುಲಿ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಶಾರ್ಟ್ ಟೈಮ್ ಅಲ್ಲಿ ಆಕ್ಚುಲಿ ಶ್ರೀನಿವಾಸ್ ಅವ್ರು ಹೇಳಿದ್ರು ಜಾಯ್ನ್ ಆಯ್ಕೆ ಅಂತ. ಆಕ್ಚುಲಿ ಇದು ಶ್ರೀರಾಮ ದೇವರ ಮತ್ತೊಮ್ಮೆ ಪ್ರತಿಷ್ಠಾಪಿಸುತ್ತಿರುವಂತ ಸಂದರ್ಭದಲ್ಲಿ ತುಂಬಾ ಕಾರ್ಯಗಳು ನಡೀತಾ ಇದೆ. ಆಕ್ಚುಲಿ ಇಲ್ಲಿ ದುಬೈ ಶಾರ್ಜಾದಲ್ಲೂ ಕೂಡ ಇವತ್ತು ನಾನು ಇಲ್ಲೇ ಒಂದು ಪೂಜೆಲೇ ಇದೀನಿ. ಆಕ್ಚುಲಿ ಇಲ್ಲಿ ಬೆಳಿಗ್ಗೆ ಒಂದು 10 ಗಂಟೆಯಿಂದ ಶುರು ಆಯ್ತು ಪೂಜಾ, ಮತ್ತೆ ಅಭಿಷೇಕಗಳು, ವಾಯುಸ್ತುತಿ, ಭಜನೆ ಇದೆಲ್ಲ ನಡೀತಾ ಇದೆ ಇವಾಗ ಒಂದ್ ಕಡೆ. ಇದು ಒಂದು 4 ಗಂಟೆ ತಕ್ಕ ನಡೆಯುತ್ತೆ. ಇಲ್ಲೊಂದು 150 ಜನ ಜಾಯಿನ್ ಆಗಿದ್ದಾರೆ ಇವಾಗ ಆಲ್ರೆಡಿ. ಮತ್ತೆ ಸಂಜೆ ಒಂದ್ ಕಡೆ ಇದೆ, ಆಮೇಲೆ ಮತ್ತೆ ನಾಳೆನು ಆಕ್ಚುಲಿ ನಾಳೆ ಸಂಜೆನು ಮತ್ತೆ ಒಂದು ಪೂಜೆ ಕಾರ್ಯಕ್ರಮ ಇದೆ. ಹಂಗಾಗಿ ಹಲವಾರು ಕಡೆ ಈ ತರ ಗೆಟ್ ಎಲ್ಲರೂ ಜನಗಳು ಸೇರ್ಕೊಂಡು, ಮೇನ್ ಆಗಿ ನಾನು ಹೇಳ್ತಿರೋದು ಕನ್ನಡದವರು ಅಂತ. ಮತ್ತೆ ಇದೇ ತರ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಪೂಜೆ ಇದೆಲ್ಲ ನಡೀತಾ ಇದೆ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಜಸ್ಟ್ ಒಂದು ತೋರಿಸ್ಕೊಡ್ತೀನಿ ಜಸ್ಟ್ ಹೆಂಗ್ ನಡೀತಾ ಇದೆ ಅಂತ ಅಂದ್ಬಿಟ್ಟು, ನೀವು ನೋಡ್ಬೋದು ಆ ತರ ನಡೀತಾ ಇದೆ ಅಂತ. ಅದ್ಭುತ. ಜಸ್ಟ್ ಒಂದ್ ಸ್ವಲ್ಪ ಮುಂಚೆ ಅಭಿಷೇಕ ಎಲ್ಲ ಮುಗಿತೀವಲ್ಲ, ಎಷ್ಟ್ ಅಲಂಕಾರ ನಡೀತಾ ಇದೆ ವಿಡಿಯೋದಲ್ಲಿ ಅಲ್ಲ ಜಿಟಿವಿಯಲ್ಲಿ ಆಮೇಲೆ ನೋಡಿ. ಇವತ್ತು ಮಲೇಷಿಯಾ ಇರ್ಬೋದು, ಅಬುದಾಬಿ ಇರ್ಬೋದು, ಹೀಗೆ ಹಲವಾರು ಕಡೆಗಳಲ್ಲಿ, ಹಾಲೆಂಡಲ್ಲಿ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ರಾಮ ಎಷ್ಟರ ಮಟ್ಟಿಗೆ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾನೆ. ರಾಮನ ಆದರ್ಶ ಗುಣಗಳು ನಮಗೆ ಯಾಕೆ ದೈವಿಕ ಅಂತ ಅನ್ಸುತ್ತೆ ಅಂದರೆ ಇದೇ ಕಾರಣಕ್ಕೆ. ದೇಶ ವಿದೇಶಗಳಲ್ಲಿರುವಂತಹ ಭಾರತೀಯರು ರಾಮನನ್ನು ಆರಾಧಿಸ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗ್ತಿರುವುದಕ್ಕೆ ಆನಂದ ಚಕಿತರಾಗಿದ್ದಾರೆ. ಆನಂದ ಅನ್ನೋದು ಬಹಳ ವಿಶೇಷವಾಗಿ ಬರ್ತಾ ಇರುವಂಥದ್ದು ನೋಡಿ, ಗಮನಿಸ್ತಾ ಇದ್ದೀರಿ. ಇದು ಏನು ದೃಶ್ಯ ನೋಡ್ತಾ ಇದ್ದೀರಿ? ಇದು ಅಬುದಾಬಿಯ ದೃಶ್ಯ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.